ಅಣ್ಣ ಲವ್ ಬರ್ಡ್ಸ್ ನೋಡಿದ್ರೆ ಈ ತರ ಲವ್ ಮಾಡ್ಬಿಟ್ಟು ನಾವು ಮದ್ವೆ ಬೇಕು ಅಂತ ಅನ್ಸ್ತು. ಡಾರ್ಲಿಂಗ್ ಕೃಷ್ಣ ಆಗಿರ್ಬೋದು, ಮ್ಯಾಮ್ ಹೀರೋಯಿನ್ ಆಗಿರ್ಬೋದು, ಆ ತರ ಲವ್ ಮಾಡಿ ಹೆಂಗೆ ಲವ್ ಮಾಡಿದ್ರು ಅನ್ನೋದು ತೋರಿಸಿದ್ದಾರೆ. ಹೆಂಗೆ ಲವ್ ಮಾಡಿದ್ಮೇಲೆ ಯಾರೇ ಮೂರನೇ ವ್ಯಕ್ತಿ ಅಡ್ಡ ಬಂದ್ರು ಹೆಂಗೆ ಅವ್ರನ್ನ ಇದು ಮಾಡ್ಬೇಕು ಅಂತಾನು ತೋರಿಸಿದ್ದಾರೆ. ಯಾರೇ ಮೂರನೇ ವ್ಯಕ್ತಿ ಬಂದು ಅವ್ರಿಗೆ ಒಬ್ರಿಗೊಬ್ರು ಬಿಟ್ಕೊಂಡು ಕೊಡಲ್ಲ, ಅದು ನಮ್ಗೆ ತುಂಬ ಇಷ್ಟ ಆಯ್ತು. ಸಾಂಗ್ಸ್ ಎಲ್ಲ ನೋಡಿದು ಅಂದರೆ ಎರಡು ಮೂರು ಸಾಂಗ್ ಓಕೆ ಆಯಿತು. ಒಂದು ಇನ್ನೊಂದು ಸಾಂಗ್ ಮಾತ್ರ, ಲವ್ ಸಾಂಗ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಲವ್ ಮಕ್ಟಲ್ಲಿ ಹೆಂಗೆ ನೋಡಿದಿರೋ ಅದಕ್ಕಿಂತ ಒಂಚೂರು ಜಾಸ್ತಿನೇ ಇದೆ ಮೂವಿಲಿ. ರೊಮ್ಯಾನ್ಸು ಮಾಡಿದ್ದಾರೆ, ರೊಮ್ಯಾನ್ಸ್ ಮಾಡಿದ್ದಾರೆ ನಮ್ಮ ಹುಡುಗಂಗೆ ನೋಡ್ರಿ. ಇವ್ರ ಮ್ಯಾಮು ಕಾಲೇಜಲ್ಲಿ ಸೆಕೆಂಡ್ ಮೇನ್ ಆನ್ಸರ್ ಹುಡ್ಕೋ ಅಂತಂದರೆ ಅವ್ರ ಮ್ಯಾಮ್ ಅವ್ರ ಮಗಳು ಸೆಕೆಂಡ್ ಸ್ಟೇಜ್ ಮನೆ ಹುಡ್ಕವನೆ ಇವನು. ಇವನು ನೋಡ್ರಿ ಇಂಥವ್ರೆಲ್ಲ ಅವನು ಹೇಳ್ತಾನೆ, ರಾತ್ರಿ ಹೊತ್ತು ಬಂದ್ಬಿಟ್ಟು ಫೋನ್ ಮಾಡ್ಬಿಟ್ಟು ಮಲ್ಕೊಳಕ್ಕೆ ಬಿಡಲ್ಲ, 12 ಗಂಟೆಗೆಲ್ಲ ಫೋನ್ ಮಾಡಿ ಲೋ ಪೀನ್ಯಾದಲ್ಲಿ ಪವಿತ್ರ ಮನೆ ಇದೆ ಅಂತೆಲ್ಲ ಹೇಳ್ತಾನೆ ನನಗೆ. ಬೆಳೆದ್ರೆ ಯಾವ ರೇಂಜಿಗೆ ಬೆಳಿಬೇಕು ಅಂತಂದರೆ, ಹೋಗಲ್ಲೋ ಬಚ್ಚ ಅಂದವನು, ಇವನೇ ನಮ್ಮ ಮಚ್ಚ ಅನ್ನೋ ರೇಂಜಿಗೆ ಬೆಳಿಬೇಕು. ಹುಡುಗನ ಅವ್ರು ಡವ್ ಹೇಳ್ತಾ ಇದ್ಲು, ನಾನು ನಂಬು, ನಾನೇ ನಿನಗೆ, ನೀನೇ ನನಗೆ, ನಾನು ನಂಬು ನಂಬು ಅಂತ. ಇವನ್ನ ಇವನು ಅವ್ಳು ನೋಗಿ ನಂಬ್ದ ನೋಡ್ರಿ. ಇವನ್ ಕೈಗೆ ಇಕ್ಬಿಟ್ಟು ಚಂಬು ಹೋಗ್ಬಿಟ್ಟವಳೆ, ಚಂಬು ಇಕ್ಬಿಟ್ಟು ಹೊಡೋಗ್ಬಿಟ್ಟವಳೆ. ವ್ಯಾಲೆಂಟೈನ್ಸ್ ಡೇಗೆ ರೋಸ್, ವ್ಯಾಲೆಂಟೈನ್ಸ್ ಡೇಗೆ ಎಲ್ಲ ಮಾಡಬೇಕು, ರೋಸ್ ಕೊಡಿಸ್ತಾ, ಚಾಕ್ಲೇಟ್ ಕೊಡಿಸ್ತಾ. ಆದರೆ ಟೆಡಿ ಡೇಗೆ ಏನು ಕೊಡಿಸ್ತಾ ಕೇಳಿ, ಟೆಡಿ ಡೇಗೆ ಟೆಡಿ ಕೊಡಿಸು ಅಂದರೆ ಅವ್ಳಿಗೋಗಿ ಮಿಡ್ಡಿ ಕೊಡಿಸೋ. ನೀವು ಲವರ್ಸು, ಲವರ್ಸ್ ಅಂದರೆ ಹೆಂಗಿರ್ಬೇಕು ಹೇಳಿ, ಲವರ್ಸು ಎಲ್ಲನೂ ಮುಂದಕ್ಕೆ ಅನುಸರಿಸ್ಕೊಂಡೋಗ್ಬೇಕು, ಹೋಗಿ ಮುಂದೆ ಬರೆಸ್ಬಾರ್ದು. ಕೋಪನ ತಪ್ಪು ತಿಳ್ಕೊಬಿಡಿ, ಕೋಪನ ಮುಂದೆ ಬರೆಸ್ಬಾರ್ದು. ಆಮೇಲೆ ಬೇರೆದೇನಾದ್ರು ಅನ್ಕೊಂಬಿಟ್ಟಿರಾ. ನಮ್ಮ ಮೊಬೈಲ್ಗೆ ಚಾರ್ಜರ್ ಎಷ್ಟು ಇಂಪಾರ್ಟೆಂಟು ಅದೇ ಥರ ನಮಗೂ ಅಷ್ಟೇ, ನಮಗೆ ನಮ್ಮ ಫ್ರೆಂಡ್ಶಿಪ್ ಅಷ್ಟೇ ಇಂಪಾರ್ಟೆಂಟು. ಬಾಚಿನಿ ಅನ್ನೋ ಹುಡುಗಿ ಇಲ್ಲ ಅಂದರೂ ಪರವಾಗಿಲ್ಲ, ಬಾಚಿ ನಾನು ಇದ್ದೀನಿ ಅಂತ ಅಂದರೂ ನಮ್ಮ ಹುಡುಗರು ಇದ್ದರೆ ಸಾಕು ನಮಗೆ.